ಎಲ್ಲರಿಗೂ ದೊಡ್ಡಬಳ್ಳಾಪುರ ದೊಡ್ಡದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋ ವಿಚಾರ ಏನೆಂದರೆ ಹಬ್ಬಗಳು ಹಬ್ಬಗಳು ನಾವು ಏಕೆ ಆಚರಿಸಬೇಕು ಈ ಹಬ್ಬಗಳಿಂದ ಲಾಭ ನಷ್ಟಗಳೇನು ಪೂರ್ವಜರು ಈ ಹಬ್ಬಗಳನ್ನು ಏಕೆ ಆಚರಣೆಗೆ ತಂದರು ಇಂತಹ ನಿಮ್ಮ ಕುತೂಹಲಕಾರಿ ಪ್ರಶ್ನೆಗಳಿಗೆ ಮತ್ತು ನಿಮ್ಮ ಅನುಮಾನಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತದೆ ಎಂದು ಭಾವಿಸಿದ್ದೇನೆ ಇನ್ನು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡೋಣ ನಮ್ಮ ಪೂರ್ವಜರು ಬೇಕಾದಷ್ಟು ಹಬ್ಬ ಹರಿದಿನಗಳನ್ನು ಆಚರಣೆಗೆ ತಂದಿದ್ದಾರೆ ಆಚರಿಸುವವರು ಗಟ್ಟಿಯಾದರೆ ಪ್ರತಿದಿನವೂ ಆಚರಿಸುವಷ್ಟು ಹಬ್ಬಗಳಿವೆ ಅದರಲ್ಲಿ ಕೆಲವು ದೊಡ್ಡವು ಕೆಲವು ಚಿಕ್ಕವು ಅಷ್ಟೇ ಹಿಂದೆ ಸುಖ ಸಮೃದ್ಧಿಯ ಕಾಲವಿತ್ತು ಪದಾರ್ಥಗಳ ಬೆಲೆಗಳು ಸಾಕಷ್ಟು ಅಗ್ಗವಾಗಿದ್ದವು ಈಗ ಒಂದು ಪದಾರ್ಥಕ್ಕೆ ಖರ್ಚು ಮಾಡುವಷ್ಟು ಹಣದಲ್ಲಿ ಆಗ ಒಂದು ಹಬ್ಬವೇ ನಡೆಯದು ಬಿಡುತ್ತಿತ್ತು ಹಾಗಾಗಿ ಆಗಿನವರು ಯಾವ ಹಬ್ಬವನ್ನು ಬಿಡದೆ ಆಚರಿಸುತ್ತಿದ್ದರು ಸಣ್ಣ ಸಣ್ಣ ಹಬ್ಬಗಳನ್ನು ಕೂಡ ಅದ್ದಿರಿಯಾಗಿ ಆಚರಿಸಿ ಆನಂದ ಪಡುತ್ತಿದ್ದರು ಈಗ ಇದು ಕನಸಿನ ಮಾತು ವಸ್ತು ಪದಾರ್ಥಗಳ ಬೆಲೆಗಳು ಮುಗಿಲು ಮುಟ್ಟಿರುವ ಈ ಕಾಲದಲ್ಲಿ ದೊಡ್ಡ ದೊಡ್ಡ ಹಬ್ಬಗಳನ್ನು ಸಹ ಸರಳವಾಗಿಯೇ ಆಚರಿಸಿ ಸಂತೋಷ ಪಡಬೇಕಾಗಿದೆ ಅನೇಕರು ಕೆಲವು ಹಬ್ಬಗಳನ್ನು ಆಚರಣೆಯನ್ನೇ ಕೈಬಿಟ್ಟಿದ್ದಾರೆ ಸಣ್ಣ ಪುಟ್ಟ ಹಬ್ಬಗಳನ್ನು ಮರೆತವರು ಇದ್ದಾರೆ ಚೆನ್ನಾಗಿ ಖರ್ಚು ಮಾಡಿ ನನ್ನನ್ನು ಹಬ್ಬರ ಆಡಂಬರಗಳಿಂದಲೇ ಆರಾಧಿಸಿ ಎಂದಾಗಲಿ ಹಬ್ಬದ ದಿನ ಬಗಬಗೆಯ ಭಕ್ಷ್ಯ ಭೋಜನಗಳನ್ನೆಲ್ಲ ಮಾಡಿ ನನಗೆ ನೈವೇದ್ಯ ಮಾಡಿ ನೀವು ತಿನ್ನಿರಿ ಎಂದಾಗಲಿ ದೇವರು ಖಂಡಿತ ಹೇಳುವುದಿಲ್ಲ ಇದನ್ನೆಲ್ಲ ನಾವು ನಮ್ಮ ತೃಪ್ತಿಗಾಗಿ ಮಾಡುತ್ತೇವೆ ಅಷ್ಟೇ ಭಗವಂತನಿಗೆ ನಿರ್ಮಲವಾದ ಭಕ್ತಿ ಸರಳವಾದ ಪೂಜೆಯೇ ಇಷ್ಟ ಅದೇ ಶ್ರೇಷ್ಠ ನಾವು ಸಮರ್ಪಣಾ ಭಾವದಿಂದ ಇಷ್ಟು ಮಾಡಿದರೆ ಸಾಕು ಆ ದಯಾಮಯನು ತಪ್ಪದೆ ನಮ್ಮನ್ನು ಕಾಯುತ್ತಾನೆ ಹಬ್ಬಗಳ ದಿನವೇ ಹೂವುಗಳ ಬೆಲೆ ಕೂಡ ಏರುತ್ತದೆ ಹಬ್ಬಗಳನ್ನು ನಾವು ಏಕೆ ಆಚರಿಸಬೇಕು ಪೂರ್ವಜರು ಹಬ್ಬಗಳನ್ನು ಏಕೆ ಆಚರಣೆಗೆ ತಂದರು ಇದರಿಂದ ಲಾಭವೇನು ಎಂದು ಯಾರಾದರೂ ಪ್ರಶ್ನೆ ಕೇಳಿದರೆ ನಾವು ಈ ಕೆಳಕಂಡಂತೆ ಉತ್ತರಿಸಬಹುದು ಬನ್ನಿ ಇದರ ಮಾಹಿತಿ ತಿಳಿದುಕೊಳ್ಳೋಣ ಆಗಾಗ ಹಬ್ಬಗಳನ್ನು ಆಚರಿಸುವಾಗ ದೇವರನ್ನು ನಾವು ತಪ್ಪದೆ ಪೂಜಿಸುತ್ತೇವೆ ಆರಾಧಿಸುತ್ತೇವೆ ಇದು ಸಹ ಒಂದು ರೀತಿಯ ಆಧ್ಯಾತ್ಮಿಕ ಸಾಧನೆ ಒಂದು ಸಾಧನೆ ಪರಮಾತ್ಮನ ಪ್ರೀತಿಗೊಳಿಸುವ ಉಪಾಯ ಮಾಡಿದ ಪಾಪಗಳನ್ನು ನಿವಾರಿಸಿಕೊಳ್ಳುವ ತಂತ್ರ ಆಧ್ಯಾತ್ಮಿಕ ಸಾಧನೆಯಿಂದ ಆತ್ಮೋನ್ನತಿಯಾಗುತ್ತದೆ ಆತ್ಮದ ಉದಾರವಾದಾಗ ಮೋಕ್ಷಕ್ಕೂ ಮಾರ್ಗವಾಗುತ್ತದೆ ಹಬ್ಬಗಳ ಆಚರಣೆಯ ನೆಪದಲ್ಲಿ ನಾವು ಇದನ್ನೆಲ್ಲ ಸಾಧಿಸಬಹುದು ಹಬ್ಬ ಆಚರಿಸುವ ದಿನ ನಾವು ನಮ್ಮ ಕಷ್ಟ ಸುಖ ದುಃಖ ನೋವು ನರಳಿಕೆ ಕೋಪ ದ್ವೇಷ ಅಶಾಂತಿ ಅಸಾಧಾಮನಗಳನ್ನು ಮರೆತು ಕುಟುಂಬದವರು ಹಾಗೂ ಬಂಧು ಮಿತ್ರರೊಡನೆ ಶಾಂತಿ ಸಂತೋಷಗಳಿಂದ ಇರಬಹುದು ಹಬ್ಬದ ದಿನ ನಾವು ದಾನ ಧರ್ಮಗಳನ್ನು ಮಾಡುತ್ತೇವೆ ಮೋಸ ವಂಚನೆ ದುರಾಸೆ ದುರ್ಬುದ್ಧಿಗಳನ್ನು ದೂರವಿಟ್ಟು ಸತ್ಯ ಧರ್ಮ ನ್ಯಾಯ ನೀತಿಗಳಿಂದ ನಡೆದುಕೊಳ್ಳುತ್ತೇವೆ ಇದರಿಂದ ನಮ್ಮ ಪುಣ್ಯದ ಗಂಟು ದೊಡ್ಡದಾಗುತ್ತದೆ ಭಗವಂತನ ಪ್ರೀತಿ ಹೆಚ್ಚುತ್ತದೆ ನಮ್ಮ ಹಬ್ಬಗಳು ನಮ್ಮ ಧರ್ಮ ಸಂಸ್ಕೃತಿಗಳ ಪ್ರತೀಕ ಹಬ್ಬಗಳ ಆಚರಣೆಯ ನೆಪದಲ್ಲಿ ನಾವು ಇವುಗಳನ್ನು ರಕ್ಷಿಸಿದಂತೆಯೂ ಆಗುತ್ತದೆ ಇವುಗಳ ರಕ್ಷಣೆ ನಮ್ಮ ಕರ್ತವ್ಯವೂ ಹೌದು ಹಬ್ಬಗಳ ಆಚರಣೆಯಿಂದ ನಮ್ಮ ಸಭ್ಯತೆ ಸದಾಚಾರ ಸಂಪನ್ನತೆಗಳು ಪರಿಪಕ್ವವಾಗುತ್ತದೆ ನಮ್ಮ ಮಕ್ಕಳು ನಮ್ಮ ಆಚರಣೆಗಳನ್ನು ನೋಡಿ ಸಂಸ್ಕೃತಿ ಸಂಪ್ರದಾಯಗಳನ್ನು ಅನುಸರಿಸುವುದರಿಂದ ಮುಂದೆ ಅವು ಶಾಶ್ವತವಾಗಿ ಉಳಿಯಲು ಸಾಧ್ಯವಾಗುತ್ತದೆ ಹಬ್ಬಗಳ ಆಚರಣೆಯಿಂದ ಸಾಮಾಜಿಕ ಲಾಭವೂ ಇದೆ ಹೀಗೆಂದರೆ ನಾವು ಗಣೇಶನ ಉತ್ಸವ ದಸರಾ ಮಹೋತ್ಸವ ಆಯುಧ ಪೂಜೆಯ ದಿನ ಶ್ರೀರಾಮನವಮಿ ದೀಪಾವಳಿ ಸಂಕ್ರಾಂತಿ ಹೋಳಿ ಮುಂತಾದ ಪರ್ವಗಳನ್ನು ಆಚರಿಸುವ ಸಂದರ್ಭಗಳಲ್ಲಿ ಅನೇಕ ಮಿತ್ರರು ಕೂಡಿಕೊಳ್ಳುತ್ತೇವೆ ಅವರಲ್ಲಿ ಬೇರೆ ಬೇರೆ ಜಾತಿ ಮತದವರು ಇರುತ್ತಾರೆ ಆದರೆ ಈ ಭೇದವನ್ನು ನಾವು ಅವರು ಇಬ್ಬರು ಮರೆತಿರುತ್ತೇವೆ ನಾವು ಅವರಿಗೂ ಭೋಜನ ಮಾಡಿಸುತ್ತೇವೆ ತಿಂಡಿ ತಿನಿಸುಗಳನ್ನು ಕೊಡುತ್ತೇವೆ ಮಿಠಾಯಿಗಳನ್ನು ಹಂಚುತ್ತೇವೆ ಜೊತೆಗೆ ಅವರೊಡನೆ ಸ್ನೇಹ ಸಲಹೆಗಳಿಂದ ಮಾತನಾಡುತ್ತೇವೆ ಅನ್ಯ ಮತ ಧರ್ಮದವರು ಸಹ ನಮ್ಮನ್ನು ತಮ್ಮ ಹಬ್ಬಗಳಿಗೆ ಪ್ರೀತಿಯಿಂದ ಆಹ್ವಾನಿಸುತ್ತಾರೆ ಪ್ರೀತಿಯಿಂದಲೇ ಉಪಚರಿಸುತ್ತಾರೆ ಇಂತಹ ಸದ್ವರ್ತನೆಯಿಂದ ಪರಸ್ಪರ ಪ್ರೀತಿ ವಿಶ್ವಾಸ ಸ್ನೇಹ ಸಂಬಂಧಗಳು ಮಧುರವಾಗುತ್ತದೆ ದಿನ ಕಳೆದಂತೆ ಬಲಗೊಳ್ಳುತ್ತವೆ ಇದರಿಂದ ಜಾತಿ ಮತ ಸಂಸ್ಕೃತಿ ಸಂಪ್ರದಾಯಗಳ ಭೇದವೇ ಅಲ್ಲದೆ ದ್ವೇಷ ಅಸೂಹೆ ಮೇಲು ಕೀಳು ಎಂಬ ಸಂಕುಚಿತ ಭಾವನೆಗಳು ಅಳಿಸಿ ಹೋಗುತ್ತವೆ ನಾವು ಬುದ್ಧಿಗಿರಿ ಪಶುಗಳಲ್ಲ ವಿವೇಕವಂತ ಮನುಷ್ಯರು
ಒಂದೇ ಸಮಾಜದಲ್ಲಿದ್ದು ಬದುಕುವವರು. ಆದುದರಿಂದ ನಮಗೆಲ್ಲ ಇಂತಹ ಅರ್ಥಪೂರ್ಣವಾದ ಉದಾತ್ತ ತತ್ವ ಸಿದ್ಧಾಂತಗಳೇ ಕ್ಷೇಮಕರ. ಎಲ್ಲ ಮತೀಯರು ಇಂತಹ ಮಾನವೀಯ ಗುಣ ಸ್ವಭಾವಗಳನ್ನೇ ಆಧರಿಸಿ ಆಚರಣೆಗೂ ತಂದಾಗ ನಮ್ಮ ಮಾನವ ಲೋಕ ಮಾಧವ ಲೋಕವೇ ಆಗಿಬಿಡುತ್ತವೆ. ಹಬ್ಬಗಳ ನೀತಿ ನಿಯಮಗಳನ್ನು ರೂಪಿಸಿ ಆಚರಣೆಗೆ ತಂದಿರುವ ನಮ್ಮ ಹಿಂದಿನವರು ಆಶಯ ಇದೇ ಆಗಿತ್ತು. ನಮ್ಮ ಹಬ್ಬಗಳು ಯಾವುವು, ಅವುಗಳನ್ನು ಆಚರಿಸುವ ವಿಧ ವಿಧಾನಗಳೇನು ಎನ್ನುವ ಬಗೆಗೂ ನಮ್ಮ ಪೂರ್ವಜರು ಶಾಸ್ತ್ರಗಳನ್ನು ಬರೆದಿಟ್ಟಿದ್ದಾರೆ. ಆದುದರಿಂದ ಪರಿಶುದ್ಧವಾದ ದೈವಭಕ್ತಿ ಹಾಗೂ ಪರಿಶುದ್ಧವಾದ ಮಾನವ ಧರ್ಮವನ್ನು ಬೋಧಿಸುವ ಈ ಹಬ್ಬಗಳನ್ನು ನಾವು ಪರಿಶುದ್ಧವಾದ ಭಾವನೆಯಿಂದಲೇ ಸ್ವೀಕರಿಸೋಣ, ಅರ್ಥಪೂರ್ಣವಾಗಿ ಆಚರಿಸಿ ಆನಂದಿಸೋಣ. ಏನಂತೀರಾ? ಯಾವುದೇ ಹಬ್ಬ ಬಂದರೂ ಎಲ್ಲ ಹಬ್ಬವನ್ನು ಪ್ರೀತಿಸಿ ಮತ್ತು ಪೂಜಿಸೋಣ. ಯಾವುದೇ ಹಬ್ಬವನ್ನು ಮೇಲು ಕೀಳು ಎಂದು ಭಾವನೆ ಮೂಡದಂತೆ ನೋಡಿಕೊಂಡು ಎಲ್ಲವನ್ನು ಒಂದೇ ರೀತಿ ನೋಡುವ ಭಾವನೆಯನ್ನು ಬೆಳೆಸಿಕೊಳ್ಳೋಣ. ಇಂಚಿ ನಿಮ್ಮ ದೊಡ್ಡಬಳ್ಳಾಪುರ ದೊಡ್ಡದು.